ಊರ್ನೇ ಅಂತ ಕಂಡ್ರು ನಾವೆಲ್ಲ ಸೇರಿ ಹುಡುಕ್ಬೇಕಾಗಿರೋದು ಅಮ್ಮವ್ರ ಆದ್ನೆ. ಏನೇ ಓವರಾಗ್ ಮಾಡ್ತಾ ಇದ್ಯಾ? ನಾವೆಲ್ಲ ಸೇರಿ ಹುಡುಕ್ಬೇಕಾಗಿರೋದು ಅಮ್ಮವ್ರ ಆದ್ನೆ. ಏನೇ ಓವರಾಗ್ ಮಾಡ್ತಾ ಇದ್ಯಾ? ವಯಸ್ಸಿಂದ ಹೀಗೆ ಬೆಳೆಸಿದ್ದೆ ಪ್ರಾಬ್ಲಮ್. ಈಗ ನಮ್ಮ ಕಮಲಿ ನಿಂಗೆ ನೋಡು, ಎಷ್ಟು ಆರಾಮಾಗಿ ಎಲ್ಲ ಕಡೆ ಓಡಾಡ್ಕೊಂಡಿರ್ತಾರೆ. ಅಣ್ಣ, ಕಮಲಿ ನಿಂಗೆ ಎಲ್ಲೂ ಕಾಣ್ತಿಲ್ಲ ನೋಡು. ಕಾಣ್ತಿಲ್ವಾ? ಅವ್ರು ಬಸ್ ಹತ್ ಬೇಕಾದ್ರೆ ನೀನು ನೋಡ್ಲಿಲ್ವಾ ಅವ್ರನ್ನ? ಕಮಲಿನ ಯಾರು ನೋಡಿದ್ರಾ? ಕಮಲಿನ ಯಾರು ನೋಡಿದ್ರಾ? ಎಕ್ಸ್ಕ್ಯೂಸ್ ಮಿ ಸರ್, ಸರ್ ಲುಕ್ ಅಟ್ ದೆಮ್, ದೇ ಯೂಸಿಂಗ್ ದರ್ ಮೊಬೈಲ್ ಫೋನ್ ಸರ್, ಇಸ್ನ್ ದಟ್ ರಾಂಗ್? ಕಮಲಿ! ರಿಷಿ! ಎಸ್ ಸರ್. ಎಲ್ಲರ ಹತ್ರ ಮೊಬೈಲ್ಸ್ ಕಲೆಕ್ಟ್ ಮಾಡೋ ಜವಾಬ್ದಾರಿ ನಿಮ್ಗೆ ಕೊಟ್ಟಿತ್ತಾನೆ. ನೀವೇ ಸಲಿಗೆ ಕೊಟ್ಟು ಇವ್ರ ಹತ್ರ ಮೊಬೈಲ್ ಬಿಟ್ಬಿಟ್ರ, ನೀವ್ ಮಾಡಿದ ತಪ್ಪಿಗೆ ನಿಮ್ ಟೀಮ್ ಅವರೆಲ್ಲ ಸಫರ್ ಆಗ್ಬೇಕಾಗುತ್ತೆ. ಪ್ರತಿಯೊಂದ್ ಟೀಮನು ಒಂದೊಂದ್ ಮನೆಯನ್ನ ಸೆಲೆಕ್ಟ್ ಮಾಡ್ಕೊಂಡು ಅವರ ಮನೆ ಎಲ್ಲಾ ಕೆಲ್ಸಗಳನ್ನು ಮಾಡ್ಕೊಡ್ಬೇಕು. ಇವ್ರ ಮನೆಯಲ್ಲಿ ಕೆಲ್ಸದವರೆಲ್ಲ ಇರ್ತಾರೆ, ನಮ್ಗೆ ಕೆಲ್ಸನೇ ಇರಲ್ಲ. ಅನಿಕಾ, ನಾವು ಅಧ್ಯಕ್ಷರ ಮನೆಗೆ ಹೋಗ್ತೀವಿ. ನಾವು ಅಜ್ಜ ಅಜ್ಜಿ ಮನೆಗೆ ಹೋಯ್ತೀವಿ. ಹೊಡ್ರ ಹೊಡ್ರಿ, ನೀವೆಲ್ಲ ನೀವು ಗದ್ದೆ ತಗೊಳ್ರಿ, ನೋಡ್ರ ನೀವು ಮನೆ ಕೆಲಸ ನೋಡ್ಕೊಳ್ಳಿ. ಈ ಕೆಲಸ ಮಾಡ್ಲಿಲ್ಲ ಅಂದ್ರೆ ಈ ಊರ್ನಾಗ ಜಾಗ ಸಿಗಲ್ಲ. ಆರಾಮ? ಆರಾಮಲ್ದೆ ಇನ್ನೇನಪ್ಪ, ಎಲ್ಲ ಕೆಲಸನು ನಿನ್ ಹುಡುಗಿನೇ ಮಾಡ್ತಿದ್ದಾಳೆ. ನಮ್ಮ ಹುಡುಗಿನ? ಮತ್ತೆ ಕಮಲಿ ಅವ್ರೆ, ಒಬ್ರೇ ಮಾಡ್ತಿದ್ದೀರಾ? ನಾನು ಹೆಲ್ಪ್ ಮಾಡ್ಲಾ? ಸರ್ ಬ್ಯಾಡ ಅಂತ ಹೇಳಿದ್ನಲ್ಲ. ಮೆಣಸಿನ ಪುಡಿ ಕಣ್ಣಿಗೆ ಬಿತ್ತು. ತಕಳಪ್ಪ, ಟೈಮ್ ಟು ಮೂವ್, ಎಲ್ಲ ಹೊರಡಿ. ಮೆಟ್ರೆ ನಿಮ್ ತವ ಓಸಿ ಮಾತಾಡ್ಬೇಕ್ರಿ. ಹೇಳಿ ತಾತ. ಕಮಲಿ ಶಾನಾ ಒಳ್ಳೆ ಹುಡುಗಿ, ಆಕಿ ನಮ್ದವ್ರಿಗೆ ಮೋಸ ಮಾಡಕ್ಕಿಲ್ಲ. ಹಂಗೇಯನ ಆಕಿಗೂ ಮೋಸ ಆಗದೆ ಇರೋ ಹಂಗೆ ಚಂದಾಗಿ ನೋಡ್ಕೊಳ್ಳಿ. ಸರಿ ತಾತ, ನಾನು ಇನ್ನು ಬರ್ತೀನಿ. ದೇವ್ರು ಒಳ್ಳೇದು ಮಾಡಲಿ. ವೇಟ್ ವೇಟ್,
ಎಲ್ಲರೂ ಇಲ್ಲೇ ನಿಂತೀರಿ. ಧರಮ್ ಸರ್ ಮತ್ತು ರಿಷಿ ಸರ್ ಫಾರೆಸ್ಟರ್ ರೇಂಜ್ ಆಫೀಸರ್ನ ಮೀಟ್ ಮಾಡೋಕೆ ಹೋಗಿದ್ದಾರೆ. ಅವ್ರ ಸಿಗ್ನೇಚರ್ ಸಿಕ್ಕಿದ್ಮೇಲೆ ನಾವು ಮೂವ್ ಆಗೋಣ. ಕಮಲಿ, ರಿಷಿ ಸರ್ ಹೋಗಿದ್ದಾರೆ ಅನ್ಮ್ಯಾಕೆ ಪರ್ಮಿಷನ್ ಸಿಕ್ಕೇ ಸಿಕ್ತೈತಲ್ವಾ? ಏ ಶಂಭು, ಯಾಕೆ ಒಬ್ಬನೇ ನಗ್ತಿದ್ಯಾ? ಏನ್ ನೆನಪಾಯ್ತು? ಏನಿಲ್ಲ ರಚನ, ಅಲ್ಲಿ ಹಳ್ಳಿಯಾಗೆ ಜನ ನಮ್ಮ ಮ್ಯಾಕ್ ತೋರಿಸಿದ ಪ್ರೀತಿ, ನಮ್ಮನ್ನ ನೋಡ್ಕೊಂಡಿದ್ದ ರೀತಿ ಎರಡು ಖುಷಿ ಕೊಡ್ತೈತಲ್ಲ. ಅದು ನಿಜನೇ ಶಂಭು. ನಾನು ಪಟ್ಟಣ ತಾವ್ ಬಂದು ಹತ್ತತ್ರ 6 ತಿಂಗಳಾಯ್ತು, ಇಲ್ಲಿ ಅಂತ ಜನ ಇಲ್ವಲ್ಲ. ಏನೇ ಅಂದ್ರೂ ಹಳ್ಳಿ ಜನ ಹಳ್ಳಿ ಜನನೇಯ. ಅದನ್ನ ನಾನು ಒಪ್ಕೋತೀನಿ, ಆದ್ರೆ ಸಿಟಿಲಿರೋರೆಲ್ಲ ಕೆಟ್ಟವರು ಅಂತ ನಾನು ಒಪ್ಕೊಳ್ಳಲ್ಲ. ಯಾ ನಾನೆಲ್ಲ ಹಂಗೆ ಹೇಳ್ದೆ. ನೀವಂದರೆ ನನಗೆ ಅದು ಕಮಲಿಯವರೇ. ಕಮಲಿಯವರೇ, ಬಾಯ್ ಸ್ಕೂಲ್ಗೆ ಹೋಗ್ತಾ ಇದೆಯಾ? ಈ ಗುಡ್ ಬಾಯ್ಗೋಸ್ಕರ ಏನು ತಂದಿದ್ದೀನಿ ಗೊತ್ತಾ? ಇಲ್ಲಿ ನೋಡು, ಚಾಕ್ಲೇಟ್ಸ್. ಏನಾಯ್ತು ನಮ್ಮರೇ? ಊರ್ ಜನರಿಗೆ ದೀಪ ಹಂಚುವಾಗ ಯಾರೋ ಮೈಕಲ್ ಮಾತಾಡಿದ್ನ ಕೇಳಿಸ್ಕೊಂಡ್ರಂತಲ್ಲ, ಯಾರದು? ಹೇಳಿ ನಮ್ಮರೇ, ನೀವೇನೋ ನನ್ನ ತವ ಮುಚ್ಚಿಡ್ತಾ ಇದ್ದೀರಾ. ನೀವು ಹೇಳಲಿಲ್ಲ ಅಂದ್ರೆ ಅನ್ನಕ್ಕೆ ನಂದಿತ ಅವರು. ಕೆಲಸ ಮಾಡ್ಬೇಕಾದ್ರೆ ಸ್ವಲ್ಪ ಮೈ ಮೇಲೆ ಪ್ರಜ್ಞೆ ಇರಬೇಕು. ಇದ್ರಲ್ಲಿ ಬೆಳ್ಳಿದೇನು ತಪ್ಪಿಲ್ಲ. ಆ ಕುರ್ಚಿನ ಪಕ್ಕಕ್ಕೆ ಎತ್ತಿಟ್ಟಿದ್ದು ಮಾಯಾ. ಮಾಯಾ, ನೀನ್ ಕೇಳಿದ ಸಾಲಿಗ್ರಾಮ ಪದನ್ನ ನಾನು ಕೊಡ್ತೀನಿ. ಅದಕ್ಕೆ ಪ್ರತಿಯಾಗಿ ನಮ್ಮಿಂದ ಕೈ ತಪ್ಪಿರೋ ವೃದ್ಧಾಕ್ಷಮಾಲೆಯನ್ನ ನಮಗೆ ವಾಪಸ್ ತಂದ್ಕೊಡ್ಬೇಕು. ನಿಮಗೆ ನಾನು ಆ ಪವಿತ್ರವಾದ ವೃದ್ಧಾಕ್ಷಮಾಲೆ ತಂದ್ಕೊಡ್ತೀನಿ. ಆ ವ್ಯಕ್ತಿ ಎಲ್ಲಿದ್ದಾರೆ ಅಂತ ನನಗೆ ಹೇಳಿ. ಕಲ್ಯಾಣಗಿರಿಯಲ್ಲಿ ಇರ್ತಾನೆ. ಯಾವಾಗ ಯಾವ ರೂಪದಲ್ಲಿ ನಿಮ್ ಶತ್ರು ನಿಮ್ ಮುಂದೆ ಬರ್ತಾರೋ ಗೊತ್ತಿಲ್ಲ. ನಾನ್ ನುಡಿತಾ ಇರೋದು ನುಡಿಯಲ್ಲ, ಆದಿಶಕ್ತಿಯ ಹಾಲಕ್ಕೆ ನುಡಿ. ವಿಷ್ಣುಪುರದಲ್ಲಿರುವ ಗರುಡ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ಬೇಕು. ನಂಗೇನೋ ಡೌಟು. ಯಾರ ಮೇಲೆ? ಅಮೃತ ಅವ್ರ ಮೇಲೆ. ಓಹೋ, ಉಪಚಾರ ಏನು ತುಂಬಾ ಜೋರಾಗಿ ನಡೀತಾ ಇದೆ. ಅಕ್ಕ, ಪ್ರಣತಿ ಮಗು ಹೊರಟೋಯ್ತಂತೆ. ಒಂದ್ಸಲ ಹೋಗಿ ಮಾತಾಡ್ಸಿ ಅಕ್ಕ, ಸಾಧಿಸ್ಬೇಡಿ.